ಚಡಚಣಕ್ಕೆ ಇಂದು ಮಂಗಳವಾರ ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರು ಆಗಮಿಸಿದರು. ಈ ಸಂದರ್ಭದಲ್ಲಿ ಚಡಚಣ ತಾಲ್ಲೂಕಿನ ವಿವಿಧ ಸಮಸ್ಯೆಗಳಾದ ಬಸ್ ಡಿಪೋ ಮಂಜೂರು ಬಗ್ಗೆ ಮತ್ತು ಚಡಚಣದಿಂದ ಇಂಡಿ ಮತ್ತು ವಿಜಯಪುರಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಬಸ್ ವ್ಯವಸ್ಥೆ ಮಾಡಲು ಹಾಗೂ ಬೋರಿ ಹಳ್ಳಕ್ಕೆ ಮಹಾರಾಷ್ಟ್ರದಿಂದ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಶೀಘ್ರವೇ ಮಿನಿ ವಿಧಾನಸೌಧ ಸ್ಥಾಪಿಸಿ ಸರಕಾರದ ವಿವಿಧ ಇಲಾಖೆಗಳ ಕಾರ್ಯನಿರ್ವಹಣೆ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಮನವಿಗಳನ್ನು ಸಲ್ಲಿಸಲಾಯಿತು. ವರದಿ ಹಸನ ಮಕಾನದಾರ. ಹೇಳ್ಬೇಡಿಯಪ್ಪ, ಮಾಡಿ ಅನ್ನೋದು ಮಾಡ್ಬೇಕು. ಆಯ್ತು, ಒಂದ್ ತಿಂಗಳು ಮಾಡಲಿ, ಎರಡು ತಿಂಗಳು ತಗೊಂಡ್ ಮಾಡಿ, ನಾನೇನು ಇವತ್ತೇ ಕೊಡಂತಲ್ಲ. ನೀವು ಮಾಡಂಗಿಲ್ಲ ಅಂದ್ರೆ ಹೆಂಗೆ ಮಾಡ್ಬೇಕಲ್ಲ, ಮಾಡಿ. ಏನ್ ಮಾಡ್ಬೇಕು ಮಾಡಿಸಿ. ಇದು ಮಿನಿ ವಿಧಾನಸೌಧ ಆಗ್ಬೇಕು, ಸಭೆ ಕಚೇರಿ ಆಗ್ಬೇಕು, ಈ ತರ ಬೇಡಿಕೆ ಇದೆ. ಮಿನಿ ವಿಧಾನಸೌಧ ಈಗಾಗಲೇ ಜಾಗವನ್ನು ಗುರುತು ಮಾಡಿದ್ದೇವೆ. ನೋಡೋಣ, ಸರ್ಕಾರ ಪ್ರತಿ ವರ್ಷ ಕೆಲವೊಂದು ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ಮಾಡ್ತಾರೆ. ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಆದ್ಯತೆ ಮೇಲೆ ಚರ್ಚೆಗೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಬಿಟ್ಟರೆ ಯಾವುದೋ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಶ್ರಯ ಮನೆಗಳಿಗೆ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಪಂಚಾಯತಿಯಿಂದ ಪ್ರಪೋಸಲ್ ಅದನ್ನು ಕೊಡ್ತೇವೆ. ಆಮೇಲೆ ಗ್ರಾಮ ನರೇಗಾದಲ್ಲಿ ಅಮೃತ ಸರೋವರ ಅಂತ ಮಾಡ್ತೇವೆ. ಕೆಲವು ಹಾಂ, ಅದಕ್ಕೂ ಜಾಗ ಕೇಳಿದ್ದಾರೆ. ಒಂದು ಮಾಡೋಣ, ಒಳ್ಳೆಯ ಕೆಲಸ, ತೊಂದರೆ ಇಲ್ಲ, ಅದನ್ನು ಮಾಡಿಕೊಡ್ತೇವೆ. ಕೆಲವೊಂದು ವೈಯಕ್ತಿಕ ಅರ್ಜಿಗಳಿದ್ದಾರೆ, ಅದನ್ನು ನೋಡಿ. ಒಬ್ಬರು ಹೇಳ್ತಾ ಇದ್ರು, ಅವರು ಜನವರಿಯಲ್ಲಿ ತೀರ್ಕೊಂಡಿದ್ದಾರೆ, ರೈತ ಆತ್ಮಹತ್ಯೆ ಆಗಿದೆ, ಇನ್ನೂ ಪರಿಹಾರ ಬಂದಿಲ್ಲ. 5 ಲಕ್ಷ ಅದರಲ್ಲಿ ಹೆಸರು ಮಾತನಾಡಿದ್ದಾರೆ. ಇದು ಕಿವಿ ಕೇಳಿದ್ರಲ್ಲ, ಮತ್ತೆ ಅಂಗವಿಕಲ ಪೆನ್ಷನ್ ತಗೊಂಡಿಲ್ಲ. ಅವ್ರನ್ನ ಕಟ್ಕೊಂಡ್ರಿ.